ಕೃಷಿ ಮೇಳ ತಾವೆಲ್ಲ ನೋಡ್ಕೊಂಡು ಬಂದಂಗೆ ಭಾಳಷ್ಟು ವರ್ಷಗಳಿಂದನೂ ನಿರಂತರವಾಗಿ ಬೆಳೀತಾನೆ ಹೋಗ್ತಾ ಇದೆ. ಆದರೆ ಕಳೆದ 2 ವರ್ಷ ಈ ಕೋವಿಡ್ಡಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಗಿತ್ತು. 2022ರ ಘೋಷವಾಕ್ಯ ಏನಪ್ಪ ಅಂದರೆ ಕೃಷಿಯಲ್ಲಿ ನವೋದ್ಯಮಗಳು, ಅಗ್ರಿ ಸ್ಟಾರ್ಟಪ್ಸ್ ಅಂತ. ಈಗ ಏನಾಗಿದೆ, ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಈ ಸ್ಟಾರ್ಟಪ್ಸ್ಗೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಈಗ ನಾವು ಈ ಕೃಷಿಯಲ್ಲಿ ಈ ನವೋದ್ಯಮಗಳು ಯಾವ ರೀತಿ ಇದ್ದರೆ ರೈತರ ಆದಾಯನ ದ್ವಿಗುಣಗೊಳಿಸ್ಬೋದು, ನಾವು ಪ್ರಯತ್ನವನ್ನು ಮಾಡ್ಬೋದು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ಈ ಘೋಷವಾಕ್ಯದೊಂದಿಗೆ ಈ 2022ರ ಕೃಷಿ ಮೇಳವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಈ ಕೃಷಿ ಮೇಳದಲ್ಲಿ ಭಾಳ ವೈವಿಧ್ಯತೆಗಳು ಏನಿದೆ ಅಂದರೆ, ಕೃಷಿ ಮೇಳದಲ್ಲಿ ನಮಗೆ ಈ ವರ್ಷ 9 ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಜೊತೆಗೆ 38 ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಮತ್ತು ಹೊಸ ಹೊಸ ತಂತ್ರಜ್ಞಾನಗಳು, ಈಗ ಅದರ ಸ್ಪೇಸಿಂಗ್ ಇರ್ಬೋದು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದರಲ್ಲಿರುವಂಥ ತಂತ್ರಜ್ಞಾನಗಳನ್ನು ನಾವು ರಿಫೈನ್ ಮಾಡಿದ್ದೀವಿ. ಈ ರೀತಿಯಾದಂಥ 38 ತಂತ್ರಜ್ಞಾನಗಳನ್ನು ಮಾಡಿದ್ದೀವಿ. ಜೊತೆಗೆ ಅತಿ ವೈಶಿಷ್ಟ್ಯತೆ ಅಂದರೆ, ಇದ್ರ ಜೊತೆಗೆ ಈಗೇನಾಗಿದೆ, ನಮ್ಮ ಈ ಕೃಷಿ ಮೇಳವನ್ನು ಈ ಬಾರಿ ಕಳೆದ ಬಾರಿ ಥರ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಮಾಡ್ತಾಯಿದ್ದೀವಿ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲೂ ಸಹ ಈ ಕೃಷಿ ಮೇಳದ ಒಂದು ಏನು ಪ್ರಾಮುಖ್ಯತೆ ಬಗ್ಗೆ ಈಗೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟು, ಇವತ್ತಿನ ದಿನ ಏನು ಕೃಷಿಗೆ ಏನೇನು ಸಮಸ್ಯೆಗಳು ಬರ್ತಿದೆ ಅದರ ನಿವಾರಣೆಗೆ ಬೇಕಾದಂಥ ಅವಶ್ಯಕತೆಗಳನ್ನು ನಾವು ಕೃಷಿ ಮೇಳದಲ್ಲಿ ಆಯೋಜಿಸಿದ್ದೀವಿ. ಮತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಅನಿಮಲ್ ಹಸ್ಬೆಂಡ್ರಿನಲ್ಲಿ ವಿವಿಧ ನಾಟಿ ತಳಿಗಳ ಬಗ್ಗೆ ಭಾಳಷ್ಟು ಇದು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ಈ ಸಲ ಒಂದು 10 ನಾಟಿ ತಳಿಗಳನ್ನು ಈಗ ಏನು ಕೃಷಿ ಮೇಳದಲ್ಲಿ ನಾವು ಅದನ್ನು ಪ್ರದರ್ಶನಕ್ಕೆ ಮಾಡ್ತಾ ಇದ್ದೀವಿ. ಆ ಸ್ಟಾಲ್ನಲ್ಲಿ ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ರೈತ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ ನುರಿತ ತಜ್ಞರಿಂದ. ಅಲ್ಲಿ ಆ ರೈತರ ಜೊತೆನೇ ಚರ್ಚೆ ಮಾಡಲಿಕ್ಕೂ ಒಂದು ಅವಕಾಶ ಇದೆ. ಪ್ಲಸ್ ಏನು ನುರಿತ ತಜ್ಞರು ಇರ್ತಾರೆ ಅವ್ರ ಜೊತೆ ಸಂವಾದ ಮಾಡಲಿಕ್ಕೂ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಕೃಷಿ ಮೇಳದ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ತಮ್ಮ ಬಿಸ್ನೆಸ್ ವ್ಯಾಪ್ತಿಯನ್ನು, ವ್ಯಾಪಾರದ ವ್ಯಾಪ್ತಿಯನ್ನು ಭಾಳ ವಿಶಾಲವಾಗಿ ವ್ಯಾಪಿಸ್ತಾ ಇದ್ದಾರೆ, ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಬ್ರ್ಯಾಂಡಿಂಗ್ ಬಗ್ಗೆ ಹೇಳ್ಕೊಡ್ತೀವಿ, ಅವರಿಗೆ ಪ್ಯಾಕೇಜಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಅವರು ಅದನ್ನು ತಿಳ್ಕೊಂಡು ಏನಾಗ್ತಾಯಿದೆ, ಅವರು ಈ ಬಿಸ್ನೆಸ್ನಲ್ಲಿ ಭಾಳಷ್ಟು ಅವರು ಪ್ಲಾಟ್ಫಾರ್ಮನ್ನ ದೊಡ್ಡದು ಮಾಡ್ಕೊಳ್ತಾ ಇದ್ದಾರೆ. ಏನು ವೈವಿಧ್ಯಮಯ ಮಳಿಗೆಗಳಿದೆ ಇದರಲ್ಲಿ ಫಾರ್ಮರ್ಸ್ ಆರ್ಗನೈಸೇಷನ್ಸು, ಪ್ಲಸ್ SHGಗಳು, ಪ್ಲಸ್ ಅಭಿವೃದ್ಧಿ ಇಲಾಖೆಗಳು, ಆಮೇಲೆ ಇನ್ಪುಟ್ ಏಜೆನ್ಸೀಸ್ಗಳು. ಈಗ ನಮಗೇನಾಗಿದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಿದ್ದೀವಿ, ಬಟ್ ಎಲ್ಲಿ ಅದಕ್ಕೆ ಬೇಕಾದಂಥ ಪರಿಕರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅಥವಾ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾದ್ರೆ ನಾನು ಯಾರ ಹತ್ರ ರಿಜಿಸ್ಟ್ರ್ ಮಾಡಿಸ್ಕೋಬೇಕು, ನಾನು ಯಾವ ರೀತಿ ಸರ್ಟಿಫಿಕೇಟ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊರತೆ ಕಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಇಲ್ಲಿ ಅವರಿಗೆ ಒಂದೇ ವೇದಿಕೆಯಲ್ಲಿ, ಒಂದೇ ಜಾಗದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಾಟಿ ಕೋಳಿಗೆ ಭಾಳ ಡಿಮ್ಯಾಂಡ್ ಆಗೋಗಿದೆ. ಅದು ಆ ನಿಟ್ಟಿನಲ್ಲಿ ಅಂದರೆ ನಮ್ಮ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡಿರೋ ತಳಿಗಳಲ್ಲ, ಬೇರೆ ಬೇರೆ ತಳಿಗಳನ್ನು ಬೆಳೆಸ್ತಾ ಇರೋವಂಥ ರೈತರಿಂದ ತರಿಸಿ 10 ನಾಟಿ ತಳಿಗಳನ್ನು ಪ್ರದರ್ಶನಕ್ಕೆ ಇಡ್ತೇವೆ. ಕೋಳಿ ಮಾತ್ರ ಅದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಅದು ಆ ಪ್ರದರ್ಶನದಲ್ಲಿ ಆಸಕ್ತಿ ಬಂದಾಗ ಅವರ ನೋಡಿ ಅದನ್ನು ಯಾರು ಅಳವಡಿಸ್ಕೊಳ್ತಾರೆ ಅಂಥವರಿಂದ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ.